ಹಲವು ಮಾತೇನು ನೀ ನೊಲಿದ ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರತಸ್ಮರಣೀಯ ಸದಾಸ್ಮರಣೀಯ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಕನ್ನಡ ನಾಡಿನ ಶ್ರೇಷ್ಠ ಯತಿಗಳ ವಿದ್ವಾಂಸರ ಸಾಧು ಸಂತರ ಪುಣ್ಯವಂತರ ಪಾದಾರವಿಂದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ದಿನದ ಈ ವಿಡಿಯೋದಲ್ಲಿ ನಾವು ಕನ್ನಡ ನಾಡಿನ ಶ್ರೇಷ್ಠ ಮಹಾಸಾತ್ವಿ ಶಿರೋಮಣಿ ಎನಿಸಿಕೊಂಡಿರುವಂಥ ಹೇಮರೆಡ್ಡಿ ಮಲ್ಲಮ್ಮಳ ಚರಿತ್ರೆಯ ಕುರಿತು ನಾವೆಲ್ಲ ತಿಳಿದುಕೊಳ್ಳೋಣ. ಪುಣ್ಯಾತ್ಮರೇ, ಮಹಾಸಾಧ್ವಿ ಈ ಕನ್ನಡ ನಾಡಿನ ಮಹಾಶ್ರೇಷ್ಠ ಶಿವಶರಣೆ ಎನಿಸಿ ಈ ನಾಡಿನ ಈ ಭಾಗದ ಭಾಗ್ಯದ ದೇವತೆಯಾಗಿ ಮೆರೆದಂಥ ಮಹಾಶಿರೋಮಣಿ ಮಹಾಶಿವಶರಣೆ. ಆ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮಳ ಬದುಕಿನ ಕುರಿತು ಒಂದಿಷ್ಟು ನಾವು ನೀವೆಲ್ಲ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅಂಥ ಪುಣ್ಯಾತ್ಮರಿಗೆ ಜನ್ಮ ಕೊಟ್ಟಂಥ ಈ ನಾಡು ಈ ದೇಶ ಪಾವನ. ಭಾರತ ದೇಶ ಅನೇಕ ಧರ್ಮಗಳ ನೆಲೆಬೀಡು, ಭಕ್ತಿಯ ಬೀಡು ಅನಿಸಿಕೊಂಡಿರುವಂಥದ್ದು, ಋಷಿ ಮುನಿಗಳ ತಪೋಭೂಮಿ ಎಂದು ಪ್ರಸಿದ್ಧಿ ಪಡೆದಿರುವಂಥದ್ದು. ಈ ದೇಶದಲ್ಲಿ ಅನೇಕ ಶರಣರು, ಸಂತರು, ದಾರ್ಶನಿಕರು ಕಾಲಕಾಲಕ್ಕೆ ಸಂದರ್ಭಾನುಸಾರವಾಗಿ ಜನಿಸಿ ಧರ್ಮದ ಮೂಲಕ ಜನರ ಬದುಕನ್ನು ಹಸನಗೊಳಿಸಿರುವಂಥವರು. ಆಯಾ ಯುಗದ ಜನಸಾಮಾನ್ಯರಿಗೆ ಉಪದೇಶವನ್ನು ನೀಡಿ ಸನ್ಮಾರ್ಗದ ದಾರಿಯನ್ನು ತೋರಿಸಿದವರು. ವಿವಿಧ ಜನಾಂಗ, ಭಾಷೆ, ಸಂಸ್ಕೃತಿ ಹೊಂದಿದ್ದರೂ ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಬದುಕಲು ಕಲಿಸಿರುವಂಥ ಮಹಾತ್ಯಾಗಿಗಳು. ಅದಕ್ಕಾಗಿಯೇ ವಿವಿಧತೆಯಲ್ಲಿ ಏಕತೆಯನ್ನು ಸಾಮಾಜಿಕ ಜೀವನದಲ್ಲಿ ಸಾಧಿಸಿದ್ದಾರೆ. ಹೀಗಾಗಿ ಭಾರತ ಒಂದು ಸಂಪತ್ತಿನ ಗಣಿಯಾಗಿರುವಂಥದ್ದು. ಉತ್ತುಂಗದ ಗಗನಚುಂಬಿ, ಹಿಮಾಲಯದ ಶಿಖರಗಳು ಒಂದೆಡೆಯಾದರೆ ಸದಾ ತುಂಬಿ ಹರಿಯುವಂಥ ಗಂಗಾ, ಯಮುನಾ, ಕಾವೇರಿ, ಕೃಷ್ಣಾ ನದಿಗಳು, ಹಸಿರು ಹಾಸ್ಯದ ಹೊಲಗಳು, ಹಾಲು ಚೆಲ್ಲಿದ ಹಿಮಾಲಯ ಪರ್ವತ ಶ್ರೇಣಿಗಳು, ಸಸ್ಯ ಶ್ಯಾಮಲೆಯಾದ ಸಹ್ಯಾದ್ರಿಯ ಬೆಟ್ಟಗಳು, ಬಯಲು ನಾಡಿನಲ್ಲಿ ದೊರೆಯುವಂಥ ಚಿನ್ನ ಲೋಹದ ಗಣಿಗಳು, ಬೇಲೂರು ಹಳೆಬೀಡಿನ ಶಿಲ್ಪಕಲೆಗಳು, ಧರ್ಮ, ಸಾಹಿತ್ಯ, ಸಂಗೀತ ಸಂಗಮವೇ ಈ ದೇಶ ಭಾರತ ದೇಶ. ಇಂಥ ಸಂಪದ್ಭರಿತ ನಾಡಿನಲ್ಲಿ ಹುಟ್ಟಿರುವುದು ನಾವು ನೀವೆಲ್ಲ ಅದೆಲ್ಲ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸಿಕೊಳ್ಳೋದು. ಇಂಥ ಒಂದು ಸಮೃದ್ಧಿಯ ನಾಡಾದಂಥ ಆಂಧ್ರ ಪ್ರದೇಶದೊಳಗೆ ಮೊದಲಿನಿಂದಲೂ ಪ್ರಸಿದ್ಧಿ ಪಡೆದಿದ್ದು ಶ್ರೀಶೈಲ ಕ್ಷೇತ್ರ. ಈ ಕ್ಷೇತ್ರದ ಅಧಿದೇವನಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ ಮಲ್ಲಮ್ಮಳ ಭಕ್ತಿಗೆ ಮೆಚ್ಚಿ ಅನವರತ ಬೆಂಬಲಿಸಿ ಅವಳ ಭಕ್ತಿಯನ್ನು ಉತ್ಕಟ ಪರೀಕ್ಷೆಯ ಮೂಲಕ ಆಕೆ ವಾಸಗೈದಿರುವ ಆ ಮಣಿಯವರಿಗೆ ಮತ್ತು ಜನಸಾಮಾನ್ಯರಿಗೆ ಊರಿನವರಿಗೆ ಅರಿಯುವಂತೆ ಮಾಡಿ ಕೊನೆಗೆ ತನ್ನಲ್ಲೇ ಅಂತರ್ಧಾನವಾಗುವಂತೆ ಕರುಣಿಸಿದವರೇ ಶ್ರೀಶೈಲ ಮಲ್ಲಯ್ಯ. ಮಲ್ಲಮ್ಮ ಶ್ರೀ ಮಲ್ಲಿಕಾರ್ಜುನನ ಭಕ್ತಳಾಗಿ ಕರ್ನಾಟಕ ಆಂಧ್ರದಲ್ಲಿ ಶಿವಭಕ್ತೆಯ ಬೆಳಕನ್ನು ಬೆಳಗಿಸಿ ತನ್ನೊಂದಿಗೆ ರೆಡ್ಡಿ ಜನಾಂಗ ಮತ್ತು ಈ ನಾಡನ್ನು ಬೆಳಗಿದ ಸತಿ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ. ಶ್ರೀಶೈಲದ ದಕ್ಷಿಣ ಭಾಗದಲ್ಲಿರುವಂಥ ರಾಂಪುರವು ಶಿವಭಕ್ತಿ ಸಂಪನ್ನರಿಂದ ತುಂಬಿ ತುಳುಕಿತ್ತು. ಆ ಊರೊಳಗೆ ಧರ್ಮ ಮತ್ತು ಭಕ್ತಿಗೆ ಸೋಮರೆಡ್ಡಿ ಎಂಬುವರ ಮಣೆತನ ಹೆಸರುವಾಸಿಯಾಗಿರುವಂಥ ಮಣೆತನ. ಸೋಮರೆಡ್ಡಿಯ ಮಣಿಯಲ್ಲಿದ್ದಂಥ ನಾಗರೆಡ್ಡಿ, ಗೌರಮ್ಮ ಇವರೆಲ್ಲ ದಂಪತಿಗಳು ಆ ಮಣಿಯೊಳಗಿದ್ರು.
ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತರು, ಸದಾಕಾಲ ಸೇವಾ ನಿರತರು. ಶ್ರೀಶೈಲ ಮಲ್ಲಿಕಾರ್ಜುನನ ಸೇವೆಯಲ್ಲಿ ಸದಾಕಾಲ ಕಳೆಯುವಂಥವರು. ಧನ ಕನಕಾದಿಗಳ ಸಂಪನ್ನರು, ಆದರೆ ಇವರಿಗೆ ಮಕ್ಕಳ ಭಾಗ್ಯ ಮಾತ್ರ ಇರಲಿಲ್ಲ. ಮಕ್ಕಳಿಗಾಗಿ ಹಗಲಿರುಳು ಶ್ರೀಶೈಲ ಮಲ್ಲಿಕಾರ್ಜುನನನ್ನ ಪ್ರಾರ್ಥನೆ ಮಾಡ್ತಾ ಇದ್ರು. ಮಲ್ಲಿಕಾರ್ಜುನನ ಕೃಪಾಶೀರ್ವಾದದಿಂದ ಬಹುಬೇಗನೆ ಅವರ ಕನಸು ನನಸಾಯಿತು. ಪುಣ್ಯಾತ್ಮರೇ, ಕ್ರಿಸ್ತಶಕ 1423 ಶುಭ ಮುಹೂರ್ತದೊಳಗೆ ಸುಲಕ್ಷಣವಾದಂಥ ಸುಪುತ್ರಿಗೆ ಜನ್ಮ ಕೊಟ್ಟರು. ಬಂಧು ಬಾಂಧವರು ಸೇರಿ ಸಕಲ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಸಂತೋಷದಿಂದ ಶ್ರೀಶೈಲ ಮಲ್ಲಿಕಾರ್ಜುನನ ಹರಕೆಯಿಂದ ಮಗು ಪಡೆದಿದ್ದರಿಂದ ಆ ಮಗುವಿಗೆ ಮಲ್ಲಮ್ಮ 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 ಅಂತ ಆ ಹೆಣ್ಣು ಕೂಸಿಗೆ ನಾಮಕರಣ ಮಾಡಿದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಮಲ್ಲಮ್ಮ ಎಳೆಯ ವಯಸ್ಸಿನಲ್ಲೇ ಮುಂದೆ ಮಹಾಶಿವಶರಣೆ ಆಗಲಿರುವಂಥ ಎಲ್ಲ ಸೂಚನೆಯನ್ನು ತನ್ನ ಹಾವಭಾವ ಮುಖ ಲಕ್ಷಣದ ಮೂಲಕ ತೋರಿಸಿಕೊಟ್ಲು. ಆಕೆ ಉಳಿದ ಮಕ್ಕಳಂತೆ ಸಹಜವಾದ ಆಟಗಳಲ್ಲಿ ತೊಡಗಿರದೆ ಸದಾಕಾಲ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನ ಪೂಜೆ ಜಪ ತಪ ಧಾನಗಳಲ್ಲಿ ಯಾವಾಗಲೂ ಮಗ್ನಳಾಗಿರ್ತಿದ್ದಳು. ಇದೇ ಅವಳ ಬಾಲ್ಯದ ಆಟವಾಗಿತ್ತು. ಮಲ್ಲಮ್ಮನ ತಂದೆ ಆಕೆಗೆ ಪುರಾಣ ಶಾಸ್ತ್ರ ಸತ್ಯ ಕಥೆಗಳನ್ನೆಲ್ಲ ಹೇಳಿದ. ಸಂಸ್ಕಾರ ಚಿನ್ನಕ್ಕೆ ಪುಟ ಕೊಟ್ಟಂತಾಗಿತ್ತು. ಈಕೆ ಹುಟ್ಟಿದಾಗಿನಿಂದ ರಾಮ್ಪುರದಲ್ಲಿ ಮಳೆ ಬೆಳೆ ಹೆಚ್ಚಾಗಿ ಅಲ್ಲಿಯ ಜನರಿಗೆ ಮಲ್ಲಮ್ಮನ ಆಗಮನದಿಂದ ಆನಂದವೇ ಆನಂದ ಉಂಟು ಮಾಡಿತ್ತು. ನಂತರ ಆಕೆ ಬೆಳೆದು ದೊಡ್ಡವಳಾಗಲು ಸಮೀಪದ ಸಿದ್ದಾಪುರದ ಕುಮಾರಗಿರಿ ಹೇಮರೆಡ್ಡಿಯ ಮಗ ಭರಮರೆಡ್ಡಿಗೆ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಒಂದು ಶುಭ ಮುಹೂರ್ತದೊಳಗೆ ಮದುವೆ ಮಾಡಿಬಿಟ್ರು ಭರಮರೆಡ್ಡಿಯ ಜೊತೆಗೆ. ಪುಣ್ಯ ಪುರುಷರ ಪುಣ್ಯದ ಪ್ರತಿಫಲವೆಂಬಂತೆ ಮಲ್ಲಮ್ಮ ಸಿದ್ದಾಪುರಕ್ಕೆ ಪಾದಾರ್ಪಣ ಮಾಡಿದ ವರ್ಷ ಹಿಂದಿನ ಕೆಲವು ವರ್ಷಗಳಿಗಿಂತ ಹೆಚ್ಚಿನ ಪ್ರಮಾಣದೊಳಗೆ ಮಳೆಯಾಯಿತು. ಸಮೃದ್ಧಿಯಾಗಿ ಬೆಳೆ ಬಂತು. ಜನ ಎಲ್ಲ ಹೆಚ್ಚು ಸಂತುಷ್ಟಗೊಂಡರು. ಇದರಿಂದ ಮಲ್ಲಮ್ಮಳ ಬಗ್ಗೆ ಜನರಲ್ಲಿ ಪೂಜ್ಯ ಭಾವನೆ ಗೌರವದ ಭಾವನೆ ಬೆಳೆಯಿತು. ಆಕೆ ಮನೆಯ ಹಿರಿಕಿರಿಯರನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ಕಾಳಜಿಯಿಂದ ಉಪಚಾರ ಮಾಡ್ತಾ ಇದ್ರು. ಮನೆಯ ಎಲ್ಲ ಕೆಲಸಗಳನ್ನು ಜನಗಳ ಸೇವೆಯನ್ನು ಅದೇ ಭಾವನೆಯಿಂದ ಮಾಡ್ತಾ ಇದ್ಳು ಮಲ್ಲಮ್ಮ. ಮಲ್ಲಮ್ಮ ಕೇವಲ ಸದಾಚಾರ ಸಂಪನ್ನೆಯಾಗಿರದೆ ದುಃಖಿಗಳದಾರ, ಯಾರು ನೊಂದವರದಾರ, ಯಾರು ಹೊಟ್ಟೆಯಿಂದ ಹಸಿದುಕೊಂಡವರದಾರ, ಯಾರು ಸ್ಥಿತಿಯಿಂದ ಬಡವರದಾರ, ಯಾರು ದೀನರು ದಲಿತರದಾರ, ಯಾರ ಕಷ್ಟದೊಳಗದಾರ, ಅವರಿಗೆಲ್ಲ ಸತತ ಸಂಜೀವಿನಿಯಾಗಿ ಸೇವೆ ಮಾಡ್ತಾ ಇದ್ಳು ಮಲ್ಲಮ್ಮ. ಸರ್ವರನ್ನ ಸಮಭಾವದಿಂದ ಕಾಣ್ತಾ ಇದ್ಳು. ಪರರನ್ನ ತನ್ನಂತೆ ಬಗೆದಿದ್ದಳು. ಇವೆಲ್ಲ ಕಾರ್ಯಗಳ ಜೊತೆ ಜೊತೆಗೆ ಮುಖ್ಯವಾಗಿ ಮಲ್ಲಮ್ಮ ಅನವರತವು ಚೆನ್ನಮಲ್ಲಿಕಾರ್ಜುನನ ಶ್ರೀಶೈಲಗಿರಿ ಮಲ್ಲಯ್ಯನ ಪೂಜೆ ಜಪ ತಪಗಳಲ್ಲಿ ಮನಸ್ಸು ತೊಡಗಿಸಿದ್ದನ್ನ ದ್ಯಾಂಪೂರ ಚನ್ನ ಕವಿಗಳು ತಮ್ಮ ಒಂದು ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆ ಒಳಗೆ ಬಹಳಷ್ಟು ವಿವರಣಾತ್ಮಕವಾಗಿ ಬರೆದಿದ್ದಾರೆ ಪುಣ್ಯಾತ್ಮರೇ. ಶರಣೆ ಮಲ್ಲಮ್ಮಳ ಸ್ವಭಾವ ಸತ್ಕ್ರಿಯೆಗಳಿಂದ ಆಕೆಯ ಮಾವನಾಗಿರುವಂಥ ಹೇಮರೆಡ್ಡಿಗೆ ಅತ್ಯಂತ ಸಂತೋಷವಾಗಿ ಇಂಥ ಸೊಸೆ ತನ್ನ ಮನೆಗೆ ಬಂದದ್ದು ತನ್ನ ಪುಣ್ಯವೇ ಅಂತ ಭಾವಿಸಿದ್ದ. ಊರ ಜನರ ಮುಂದೆ ಸಂಬಂಧಿಕರ ಮುಂದೆ ತನ್ನ ಸೊಸೆಯ ಬಗ್ಗೆ ಅತಿ ಗೌರವದಿಂದ ಅಭಿಮಾನದಿಂದ ಹೇಳಿಕೊಳ್ತಾ ಇದ್ದ. ಆಕೆಯ ಬಗ್ಗೆ ಊರ ಜನರ ಭಾವನೆಯೂ ಸಹ ಇದೇ ಆಗಿತ್ತು. ಊರಲ್ಲಿ ಯಾರಿಗೆ ಏನೇ ತೊಂದರೆಯಾದರೂ ತಕ್ಷಣ ಮಲ್ಲಮ್ಮಳ ಬಳಿಗೆ ಬಂದು ಪರಿಹಾರ ಕೇಳಿಕೊಳ್ತಾ ಇದ್ರು. ಆಕೆಗೆ ಯಾರ ಕಣ್ಣಲ್ಲಿಯೂ ಕಣ್ಣೀರು ನೋಡಲು ಆಗ್ತಾ ಇರಲಿಲ್ಲ. ಅಷ್ಟು ಮಾತೃ ಹೃದಯದ
ಸ್ವಭಾವದವಳು. ಯಾರ ಮನಸ್ಸು ನೊಂದುಕೊಂಡದ್ದನ್ನು ಸಹಿಸಲು ಆಕೆಗೆ ಆಗುತ್ತಿರಲಿಲ್ಲ. ಎಂತಹದೇ ಸಮಸ್ಯೆಯಾದರೂ ಮನದಲ್ಲಿ ಮಲ್ಲಿಕಾರ್ಜುನನನ್ನು ನೆನೆದು ಬಂದವರಿಗೆ ಪರಿಹಾರವನ್ನು ತೋರಿ ಅವರಿಗೆ ಸಾಂತ್ವನ ನೆಮ್ಮದಿಯನ್ನು ಕೊಡ್ತಾ ಇದ್ದಳು ಮಲ್ಲಮ್ಮ. ಅತ್ತೆ ಮಾವ ಭಾವ ಮೊದಲಾದ ಹಿರಿಯರ ಸೇವೆಯನ್ನು ಅತಿ ಪೂಜ್ಯ ಭಾವನೆಯಿಂದ ಮಾಡ್ತಾ ಇದ್ದಳು. ಊರ ಜನರೆಲ್ಲ ಹುಚ್ಚನೆಂದು ಕರೆಯುತ್ತಿರುವಂಥ ಅತಿ ಮುಗ್ಧ ಸಾಧು ಸ್ವಭಾವದ ತನ್ನ ಅತಿ ಮುಗ್ಧ ಸ್ವಭಾವದವನು ಆಗಿರುವಂಥ ಪೆದ್ದನೂ ಆಗಿರುವಂಥ ಆಕೆಯ ಗಂಡ ಮಬ್ಬನೂ ಆಗಿರುವ ಭರಮರೆಡ್ಡಿಯನ್ನು ಮಹಾದೇವನಂತೆ ಉಪಚಾರ ಮಾಡ್ತಾ ಇದ್ದಳು. ಮಲ್ಲಮ್ಮನ ಅಪರಂಜಿಯಂಥ ಸ್ವಭಾವದಿಂದ ಆಕೆಯ ಜನಪ್ರಿಯತೆ ತುಂಬ ಹೆಚ್ಚಾಯಿತು. ಸಿದ್ದಾಪುರ ಮತ್ತು ಸುತ್ತಮುತ್ತಲಿನ ಊರುಗಳಲ್ಲಿಯೂ ಈ ಶಿವಶರಣಿಯ ಕೀರ್ತಿ ಹೆಚ್ಚಿತು. ಇದರಿಂದ ಆಕೆಯ ನೆಗೆಣ್ಣರಲ್ಲಿ ಹೊಟ್ಟೆ ಕಿಚ್ಚು ಬೆಳೆಯಲು ಪ್ರಾರಂಭವಾಯಿತು. ನಾಗಮ್ಮ ಬಸಮ್ಮ ಅನ್ನುವಂಥ ನೆಗೆಣ್ಣರಿದ್ದರು. ಆ ನೆಗೆಣ್ಣರಿಗೆ ಈಕೆಯ ಏಳಿಗೆಯನ್ನು ಸಹಿಸಲಾಗದೆ ಹೊಟ್ಟೆ ಕಿಚ್ಚು ಇವರಲ್ಲಿ ಉಂಟಾಯಿತು. ಅತ್ತೆ ಮುಂದೆ ಮಲ್ಲಮ್ಮನ ಬಗ್ಗೆ ಇಲ್ಲ ಸಲ್ಲದ ಆರೋಪದ ಸಂಗತಿಗಳನ್ನು ಹುಟ್ಟಿಸಿ ಚಾಡಿ ಚುಚ್ಚುತ್ತಾ ಇದ್ದರು ಆ ನಾಗಮ್ಮ ಮತ್ತು ಬಸಮ್ಮ. ಆಕೆಗೆ ನಾನಾ ಬಗೆಯ ಹಿಂಸೆಗಳನ್ನು ನೀಡಿ ಮನೆಯಿಂದ ಒದ್ದು ಹೊರದಬ್ಬಿದರು. ಅತ್ತೆಯಿಂದ ಒದಿಸಿಕೊಂಡಂಥ ಮಲ್ಲಮ್ಮ ಅಂತಾಳ, ತನಗೆ ನೋವು ಆಯ್ತೆಂದು ಅವಮಾನವಾಯಿತೆಂದು ತಿಳಿದುಕೊಳ್ಳುವ ಬದಲಾಗಿ ಅತ್ತೆಯ ಕಾಲಿಗೆ ನೋವಾಯಿತೆಂದು ಬಹಳಷ್ಟು ಮರುಕದಿಂದ ಆ ಅತ್ತೆಯ ಪಾದವನ್ನು ಹಿಡಿದು ಪಾದವನ್ನು ತಿಕ್ತಾ ಇದ್ದಳು, ಪಾದವನ್ನು ಒತ್ತುತ್ತಾ ಇದ್ದಳು. ಅತ್ತೆಯಮ್ಮ ನಿಮಗೆ ನೋವಾಯಿತೇನು ಅಂತ ಕೇಳ್ತಾ ಇದ್ದಳು. ಆಕೆಗೆ ಉಣ್ಣುವುದಕ್ಕೂ ಉಡುವುದಕ್ಕೂ ಸರಿಯಾಗಿ ಕೊಡದೆ ಅಡವಿಗೆ ನೂಕಿ ಸಂಕಷ್ಟಗಳ ಸಂಕೋಲೆಗೆ ಸಿಲುಕಿಸಿದಂಥ ಕಥೆಯನ್ನು ತಾವೆಲ್ಲ ಓದಿರುವಂಥವರು, ತಿಳ್ಕೊಂಡಿರುವಂಥವರು. ಇದನ್ನೆಲ್ಲ ಚರಿತ್ರೆಯಲ್ಲಿ ಕೇಳಿದರೆ ಮೈ ರೋಮಾಂಚನವಾಗುವಂಥದ್ದು. ಈ ರೀತಿ ಆ ಮಲ್ಲಮ್ಮನನ್ನು ಕಾಡಿನೊಳಗೆ ದನಗಳನ್ನು ಮೇಯಿಸುತ್ತಾ ಹೊಟ್ಟೆಗೆ ಬಟ್ಟೆ ಇಲ್ಲದೆ ಬಹಳಷ್ಟು ಆ ಮಲ್ಲಮ್ಮನೊಂದುಕೊಳ್ಳುವ ಹಾಗೆ ನಡೆದುಕೊಳ್ತಾ ಇದ್ದರು ನಾಗಮ್ಮ ಬಸಮ್ಮ ಮತ್ತು ಅತ್ತೆ. ಈ ಮೂವರ ಉಪಟಳ ಎಷ್ಟೇ ಕೊಟ್ಟರೂ ಅದನ್ನು ಅತೀ ಒಂದು ಪ್ರೀತಿಯಿಂದ ನಗುಮುಖದಿಂದಲೇ ಆ ಕಷ್ಟ ನಷ್ಟಗಳನ್ನು ಸಹನೆ ಮಾಡಿಕೊಂಡು ಹೋಗ್ತಾ ಇದ್ದಳು ಮಲ್ಲಮ್ಮ. ಇಷ್ಟೆಲ್ಲ ಕಷ್ಟ ಕೊಟ್ಟರೂ ಸಹ ಮಲ್ಲಿಕಾರ್ಜುನನ ಉಪಾಸನೆಯೊಳಗೆ ಯಾವಾಗಲೂ ಮಗ್ನಳಾಗಿರ್ತಾ ಇದ್ದಳು. ಇದನ್ನು ಅಪಾರ್ಥ ಮಾಡಿಕೊಂಡಂಥ ಆ ಮಲ್ಲಿಕಾರ್ಜುನನ ಧ್ಯಾನದಲ್ಲೇ ಇರುವಂಥ ಮಲ್ಲಮ್ಮಳ ಬಗ್ಗೆ ಅಪಾರ್ಥ ಮಾಡಿಕೊಂಡಂಥ ಆಕೆಯ ನೆಗೆಯನ್ನರು ಮಲ್ಲಮ್ಮ ಪರಪುರುಷರ ಸಂಘದಲ್ಲಿರುವಳೆಂದು ಆರೋಪವನ್ನು ಹೊರಿಸಿ ಆಕೆಯನ್ನು ಹಿಡಿದು ಕೊಲ್ಲಲು ಮುಗ್ಧ ಪತಿಯಾದಂಥ ಭರಮರೆಡ್ಡಿಯ ಕೈಯೊಳಗ ಕೊಡ್ಲಿಯನ್ನು ಕೊಟ್ಟು ನಿನ್ನ ಹೆಂಡತಿಯನ್ನು ಕಡಿದು ಬಾ ಎಂದು ಆ ಭರಮರೆಡ್ಡಿಯನ್ನು ಕಾಡಿನೊಳಗೆ ಕಳಿಸುತ್ತಾರೆ ಪುಣ್ಯಾತ್ಮರೇ. ಆ ಭರಮರೆಡ್ಡಿ ತನ್ನ ಹೆಂಡತಿಯನ್ನು ಕೊಲೆ ಮಾಡಲು ಬಂದಿರುವಂಥ ಆ ಭರಮರೆಡ್ಡಿ ತನ್ನ ಕೈಯಲ್ಲಿರುವಂಥ ಕೊಡ್ಲಿಯೂ ಸಹ ಬಂಗಾರದ ಕೊಡ್ಲಿ ಆಗ್ತದ ಪುಣ್ಯಾತ್ಮರೇ. ಆ ತನ್ನ ಹೆಂಡತಿ ಮಲ್ಲಮ್ಮ ಸಾಕ್ಷಾತ್ ಶ್ರೀ ಮಲ್ಲಿಕಾರ್ಜುನನ ಧ್ಯಾನ, ಮಲ್ಲಿಕಾರ್ಜುನನ ಬಗ್ಗೆ ಮಾಡಿರುವಂಥ ತಪಸ್ಸ, ಅದನ್ನು ನೋಡಿರುವಂಥ ಭರಮರೆಡ್ಡಿ ತಾನು ತಪ್ಪು ಮಾಡುತ್ತಿದ್ದೆ ಅಂತ ಭಾವಿಸಿ ಸಾಕ್ಷಾತ್ ಶ್ರೀ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆದು ಅದೇ ಕೊಡ್ಲಿಯನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ಮನೆಯವರನ್ನು ನಾಗಮ್ಮ ಬಸಮ್ಮಳನ್ನು ಕಡಿಯಲು ಸಹ ಮುಂದಾಗ್ತಾನೆ. ಆಗ ಮಲ್ಲಮ್ಮ ನಾನಾ ಥರದಿಂದ ಬೇಡಿಕೊಂಡು ಬಹಳಷ್ಟು ಪರಿತಪಿಸಿ ಅಕ್ಕಂದಿರನ್ನು ಏನೂ ಮಾಡಬೇಡ ಅಂಥೇಳಿ ವಿನಂತಿ ಮಾಡಿಕೊಂಡು ಒಳ್ಳೆಯ ಬಾಯಿಗೆ ಸಿಲುಕಿರುವಂಥ
ಆ ನಾಗಮ್ಮ ಬಸಮ್ಮಳನ್ನ ಉಳಿಸ್ತಾಳೆ ಮಹಾಸಾತ್ವಿ ಮಲ್ಲಮ್ಮ. ಜೀವನವಿಡಿ ಮಲ್ಲಮ್ಮ ಕಷ್ಟವನ್ನು ನುಂಡು ಕಷ್ಟದಲ್ಲಿರುವ ಇತರರನ್ನ ಸಂತುಷ್ಟಗೊಳಿಸಿ ಕೊನೆಗೆ ನೋವನ್ನು ಉಂಟು ಮಾಡಿದವರಿಗೂ ನಲಿವು ನೀಡಿ ಮನೆಯ ಒಡತಿಯಾಗಿದ್ದರೂ ದಾಸಿಯಂತೆ ಸೇವೆ ಸಲ್ಲಿಸಿ ಊದಿನ ಕಡ್ಡಿಯಂತೆ ತನ್ನ ತಾ ಸುಟ್ಟುಕೊಂಡು ಸುತ್ತಲೂ ಸಹ ಸುಗಂಧವನ್ನು ಪಸರಿಸಿರುವಂಥವಳು ಮಲ್ಲಮ್ಮ. ಎಂಥ ಸಂಕಟದಲ್ಲಿಯೂ ಸತತವಾಗಿ ಶಿವನನ್ನ ಮಲ್ಲಿಕಾರ್ಜುನನ್ನ ಸ್ಮರಿಸ್ತಾ ಇದ್ದಳು. ಆಕೆಯ ಆಯುಷ್ಯ ಮುಗಿದು ಐಕ್ಯವಾಗುವಂಥ ಸಮಯ ಸಮೀಪಿಸಿದಾಗ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಧ್ಯಾನಿಸಲು ಆತನ ದರ್ಶನವಾಗ್ತದೆ. ದರ್ಶನವನ್ನು ಕೊಟ್ಟ ಮಲ್ಲಿಕಾರ್ಜುನ ಆಕೆಯ ಕೊನೆಯಾಶೆ ಏನೆಂದು ಕೇಳಲು ಶ್ರೀಶೈಲದಲ್ಲಿ ನಿನ್ನ ಪೂಜೆ ಜಾತ್ರೆ ಉತ್ಸವಗಳು ಶಾಶ್ವತವಾಗಿ ನಿರಂತರವಾಗಿ ಸೂರ್ಯ ಚಂದ್ರ ಇರುವವರೆಗೆ ನಡೆಯುವಂತಾಗಲಿ ಅಂತ ಬೇಡಿಕೊಳ್ತಾಳೆ ಪುಣ್ಯಾತ್ಮರೇ. ಆಗ ಶ್ರೀಗಿರಿವಾಸ ಇನ್ನೂ ಒಂದು ವರವನ್ನು ಕೇಳು ಅಂತಂದಾಗ ಆ ತಾಯಿ ತನ್ನ ಬಳಗಕ್ಕೆ ತನ್ನ ರೆಡ್ಡಿ ಕುಲಕ್ಕೆ ಬಹಳಷ್ಟು ಕಣ್ಣಿನಿಂದ ನೋಡಲಾಗದಷ್ಟು ಕಿವಿಯಿಂದ ಕೇಳಲಾರದಂಥ ಬಡತನವನ್ನು ಆಕೆ ನೋಡಿದ್ದಳು, ಅದನ್ನು ಕೇಳಿದ್ದಳು. ಅಂಥ ಪರಿಸ್ಥಿತಿ ಒಳಗೆ ತನ್ನ ರೆಡ್ಡಿ ಕುಲಕ್ಕೆ ಬಡತನ ಬರಬಾರದು, ಉಣ್ಣಲು ಉಡಲು ಯಾವ ಕೊರತೆ ಆಗಬಾರದು ಅಂಥೇಳಿ ಮಹಾಸಾಧ್ವಿ ಪ್ರಾರ್ಥಿಸಿಕೊಳ್ತಾಳೆ ಮಲ್ಲಿಕಾರ್ಜುನನಲ್ಲಿ. ಆಗ ಮಲ್ಲಿಕಾರ್ಜುನ ಆಕೆಯ ಇಚ್ಛೆಗಳನ್ನು ಈಡೇರಿಸ್ತಾನೆ. ಜ್ಞಾನಿ ಮಲ್ಲಮ್ಮ ಅದೇ ಕಾಲಕ್ಕೆ ತನ್ನ ಬಳಗವನ್ನೆಲ್ಲ ಕರೆದು ಅವರು ತಮ್ಮ ಸಂಪತ್ತಿಗೆ ಪರಮಾತ್ಮ ಭಗವಂತ ಮಲ್ಲಿಕಾರ್ಜುನ ಕೊಟ್ಟಂಥ ಸಂಪತ್ತಿಗೆ ಯಾವ ಕಾಲಕ್ಕೂ ಸೊಕ್ಕು ಬರಬಾರದು, ಬಂದಂಥ ಸಂಪತ್ತಿನೊಳಗೆ ದಾನ ಗುಣವನ್ನು ಬೆಳೆಸಿಕೊಳ್ಳಬೇಕು ಅಂತ ತಿಳ್ಕೊಂಡು ಮಹಾಸ್ವಾಧ್ವಿ ಮಲ್ಲಮ್ಮ ತನ್ನೆಲ್ಲ ಸಂಘದವರಿಗೆ ಪರಿವಾರದವರಿಗೆ ತನ್ನ ಬಳಗಕ್ಕೆ ನಿವೇದನೆ ಮಾಡಿಕೊಳ್ತಾಳೆ. ಈ ರೀತಿಯಾಗಿ ಮಲ್ಲಮ್ಮ ಸಂತೋಷವಾಗಿ ಈ ಭೂಮಿಯ ಮೇಲೆ ಎಲ್ಲ ಭಕ್ತರಿಗೆ ಅನುಗುಣವಾಗಿ ನಡೆದುಕೊಂಡು ಮಲ್ಲಿಕಾರ್ಜುನನಲ್ಲಿ ಧ್ಯಾನಸ್ಥಳಾಗುತ್ತಾ ತನ್ನ ಕರ್ತವ್ಯ ಮುಗೀತು, ಇನ್ನು ಮೇಲೆ ಈ ಭೂಮಿಯ ಋಣ ತೀರಿತು ಅಂತ ಪರಿಭಾವಿಸಿ ಪ್ರಾಣ ತ್ಯಾಗ ಮಾಡ್ತಾಳೆ ಪುಣ್ಯಾತ್ಮರೇ. ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಒಂದಾಗ್ತಾಳೆ. ಹೇಮರೆಡ್ಡಿ ಮಲ್ಲಮ್ಮ 12ನೇ ಶತಮಾನದ ಶಿವಶರಣಿಯಂಗ ವಚನಗಳನ್ನು ರಚಿಸಲಿಲ್ಲ, ಆದರೆ ಆಕೆಯ ಬದುಕೇ ಒಂದು ಬೃಹತ್ ವಚನ ಸಂಪುಟವಾಗಿತ್ತು ಪುಣ್ಯಾತ್ಮರೇ. ಅಕ್ಕಮಹಾದೇವಿಯಂತೆ ಚನ್ನಮಲ್ಲಿಕಾರ್ಜುನನಲ್ಲಿ ಉತ್ಕಟವಾದಂಥ ಭಕ್ತಿಯನ್ನು ಇಟ್ಟು ವೀರ ವೈರಾಗಿಯಾಗಿ ಅವಿರತವು ಚನ್ನಮಲ್ಲಿಕಾರ್ಜುನನಲ್ಲಿಯೇ ಐಕ್ಯವಾದದ್ದರಿಂದ ಈ ಶರಣೆ ಅಕ್ಕ ಮಹಾದೇವಿಯ ಒಂದು ಎರಡನೇ ಅವತಾರ ಅಂಥೇಳಿ ಹೇಳ್ತಾರೆ ಪುಣ್ಯಾತ್ಮರೇ. ಅಂಥ ಅಲ್ಲಮ್ಮ ಅಷ್ಟೇ ಅಲ್ಲದೆ ಮಲ್ಲಮ್ಮಳನ್ನು ಶ್ರೀಶೈಲದ ಮಹಾಶರಣೆ ಸಾಧ್ವಿ ಶಿರೋಮಣಿ ಅಂತ ಕರೀತಾರೆ ಪುಣ್ಯಾತ್ಮರೇ. ಅಂಥ ಹೇಮರೆಡ್ಡಿಯ ಮಲ್ಲಮ್ಮಳ ಒಂದು ಚರಿತ್ರೆ ಅತಿ ರೋಮಾಂಚನ ರೋಚಕವಾಗಿರುವಂಥದ್ದು. ತಾವೆಲ್ಲ ಅವಳ ಚರಿತ್ರೆಯನ್ನು ಕೇಳಿದ ತಮಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವೆ. ಓಂ ಶಾಂತಿ.